ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಶ್ಲೀಲ ವಿಡಿಯೋ ಪ್ರಕರಣ ಇದೆಯಲ್ಲ, ಬ್ರಹ್ಮಾಸ್ತ್ರವಾಗಿದೆ. ಎರಡನೇ ಹಂತದ ಚುನಾವಣೆಗೆ ವಿಡಿಯೋ ಪ್ರಕರಣವೇ ಬ್ರಹ್ಮಾಸ್ತ್ರವಾಗಿದೆ. ಅಶ್ಲೀಲ ವಿಡಿಯೋ ಕೇಸ್ ತೀವ್ರತೆ ಅರಿಯೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದರ ಪರಿಣಾಮ ಬೀರಿದೆ ಅಂತ, ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣದ ಪರಿಣಾಮದ ಬಗ್ಗೆ ಈಗ ಸರ್ವೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅಂದ್ರೆ ಇದರಿಂದ ಚುನಾವಣೆಯಲ್ಲಿ ಲಾಭ ಏನಾಗಬಹುದು ಅಂತ ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಚುನಾವಣೆ ಸನಿಹದಲ್ಲೇ ಹೊರಬಂದಂತಹ ಈ ಪ್ರಕರಣ ಕಾಂಗ್ರೆಸ್ಗೆ ಲಾಭ ನಷ್ಟದ ಲೆಕ್ಕಾಚಾರ, ಕಾಂಗ್ರೆಸ್ಗೆ ಸಿಗ್ತಾ ಇರೋ ಸರ್ವೆ ಪ್ರಕಾರ ಏನಾಗಬಹುದು ಅನ್ಸುತ್ತೆ ಈ ಪ್ರಕರಣದಿಂದ ಉಳಿದ ಕ್ಷೇತ್ರಗಳ ಚುನಾವಣೆಯ ಮೇಲೆ ಪರಿಣಾಮ? ಖಂಡಿತವಾಗಿ ವಿಜಯ್, ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಕುರಿತಂತೆ ಅದು ಯಾವ ರೀತಿ ಪರಿಣಾಮ ಬೀರಿದೆ ಎಂಬತಕ್ಕಂಥ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಸರ್ವೆಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗಗಳಲ್ಲಿ ಈ ವಿಚಾರ ಕುರಿತಂತೆ, ಅಂದರೆ ಈಗಾಗಲೇ JDS ಮತ್ತು BJP ನಾಯಕರು ಮೈತ್ರಿ ಮಾಡಿಕೊಂಡಿರೋದ್ರಿಂದ ಸಹಜವಾಗಿ ಮೈತ್ರಿ ಅಭ್ಯರ್ಥಿಗಳ ಪರ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೈತ್ರಿ ಅಭ್ಯರ್ಥಿ ಈ ರೀತಿಯ ಪ್ರಕರಣಗಳಲ್ಲಿ ಸಿಲುಕಿರೋದ್ರಿಂದ ಇದರ ಪರಿಣಾಮ ಯಾವ ರೀತಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತಾ, ಡಿಸ್ಅಡ್ವಾಂಟೇಜ್ ಆಗುತ್ತಾ, ಮತದಾರರು ಏನಂತಾರೆ ಎಂಬತಕ್ಕಂಥ ವಿಚಾರ ಕುರಿತಂತೆ ಈಗ ಸರ್ವೆ ಕಾರ್ಯಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ವಿಡಿಯೋ ಪ್ರಕರಣದಿಂದಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬರುತ್ತಾ, ಯಾವ್ಯಾವ ಸಮುದಾಯದ ಮತಗಳು ಮೈತ್ರಿ ಅಭ್ಯರ್ಥಿಗಳ ಪರವಾಗಿದ್ದಾರೆ, ಇಲ್ಲ ಕಾಂಗ್ರೆಸ್ನತ್ತ ಏನಾದರೂ ವಾಲ್ತಾ ಇದ್ದಾರಾ, ಇದನ್ನು ಯಾವ ರೀತಿ ಅಡ್ವಾಂಟೇಜ್ ಮಾಡ್ಕೊಳ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈ ಸರ್ವೆಯನ್ನು ತಿಳಿಲಿಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಹಿಂದುಳಿದ ಮತಗಳು ಕಾಂಗ್ರೆಸ್ಗೆ ಸಾಲಿಡ್ ಆಗಿದ್ದರೂ ಸಹಿತವಾಗಿ ಪ್ರಮುಖವಾಗಿ ಮುಂದುವರೆದಂಥ ಸಮುದಾಯದ ಮತಗಳು, ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮತಗಳೇನಾದರೂ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾವ, BJPಗೆ ಈ ಬಾರಿ ತಿರಸ್ಕಾರ ಮಾಡ್ತಾರೆ ಎಂಬತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಸರ್ವೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಹಾಗಾಗಿ ಪ್ರಮುಖವಾಗಿ ಈ ಎಲ್ಲ ವಿಡಿಯೋ ಪ್ರಕರಣದಿಂದಾಗಿ ಏನಾದರೂ ಪ್ರಬಲ ಸಮುದಾಯದ ಮತಗಳೇನಾದರೂ ಕಾಂಗ್ರೆಸ್ ಕಡೆ ವಾಲಿದ್ದೇ ಆದಲ್ಲಿ ಉಳಿದ 14 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ಫಲಿತಾಂಶದ ಜೊತೆಗೆ ಕಾಂಗ್ರೆಸ್ಗೆ ಈ ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಕ್ಕೂ ಕೂಡ ಸಾಧ್ಯವಾಗುತ್ತೆ ಎಂಬತಕ್ಕಂಥ ವರದಿ ಬಂದಿರೋದ್ರಿಂದ ಸಹಜವಾಗಿ ಸರ್ವೆಯಲ್ಲಿ ನೀಡಿದಂಥ ಅಂಶಗಳ ಆಧಾರದ ಮೇಲೆ ಮುಂದಿನ ಸ್ಟ್ರಾಟಜಿಯನ್ನು ರೂಪಿಸಲಿಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಜ್ಜಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು. ಶಿವಪ್ರಸಾದ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.